ರೈತ ಡ್ರಾ ಮಾಡಿದ್ದ ಸಾಲದ ಹಣ ಏಕರಿಸಿದ್ದ ತಮಿಳುನಾಡು ಮೂಲದ 7 ಜನ ಕತ್ತರ್ನ ಕಳ್ಳರು ಅಂದರು ಕುರಿ ಸಾಕಾಣಿಕೆಗಾಗಿ ಕುಷ್ಟಗಿ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲಿ ರೈತ 3 ಲಕ್ಷ ಸಾಲದ ಚೆಕ್ ಡ್ರಾ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಚಾಲಕಿ ಕಳ್ಳರು ಹಣ ಏಕರಿಸಿದ ಪ್ರಕರಣದಲ್ಲಿ 6 ತಿಂಗಳ ಬಳಿಕ ಆರೋಪಿಗಳನ್ನು ಪೊಲೀಸರು ಬಲೆಗೆ ಕೆರೆದಿದ್ದಾರೆ ತಮಿಳುನಾಡಿನ ಸೇಲ್ವಾಪುರಮ ಮೂಲದ ವಿಜಯ್ ಓಜಿ ಕುಪ್ಪಂ ಶ್ರೀನಿವಾಸಲು ವೆಂಕಟಸ್ವಾಮಿ ನಾಗರಾಜ ಚಂದುಲು ಬಾಲು ತಿರುವಂಬೂರಿನ್ ಮಥನ್ ಶಿವ ಬಂಧಿತ ಆರೋಪಿಗಳು ಬಂಧಿತರಿಂದ 1.5 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಿಪಿಐ ನಿಂಗಪ್ಪ ರುದ್ರಪ್ಪಗೌಡ ಮಾಹಿತಿ ನೀಡಿದ್ದಾರೆ ಕುಷ್ಟಗಿ ಡಂಬರೋನಿಯ ನಿವಾಸಿ ದೊಡ್ಡಬಸಯ್ಯ ಕಾಳಾಪುರ ಮಠ ಕುಷ್ಟಗಿ ಪಿಕಾರ್ಡ್ ಬ್ಯಾಂಕ್ನಲ್ಲಿ 3.6 ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಹಣವನ್ನ ರೈತ ದೊಡ್ಡಬಸಯ್ಯ ಹಾಗೂ ಪಿಕಾರ್ಡ್ ಬ್ಯಾಂಕ್ ಪರಿಚಾರಕ ಸೈಯದ್ ಗೌಸ್ ಇಲ್ಲಿನ ಪ್ರಗತಿ ಕೃಷ್ಣ ಬ್ಯಾಂಕ್ನಲ್ಲಿ ಚೆಕ್ ನಗದೀಕರಿಸಿ ಡ್ರಾ ಮಾಡಿದ್ರು 50,000 ರೂಪಾಯಿ ಸೈಯದ್ ಗೌಸ್ ಜೇಬಿನಲ್ಲಿ ಉಳಿದ 1.56 ಲಕ್ಷ ರೂಪಾಯಿ ಸ್ಕೂಟಿ ಸೀಟ್ ಲಾಕ್ನಲ್ಲಿ ಇಟ್ಟು ಚಹಾ ಕುಡಿಯಲು ಹೋಗಿದ್ರು ನಂತರ ಬರೋಷ್ಟರಲ್ಲಿ ಸ್ಕೂಟಿ ಲಾಕ್ನಲ್ಲಿ ಇಟ್ಟಿದ್ದ ಹಣ ಕಳವಾಗಿತ್ತು ಇದರಿಂದ ಗಾಬರಿಯಾದ ದೊಡ್ಡಬಸಯ್ಯ ಕಾಳಾಪುರ ಮಠ ಹಾಗೂ ಸೈಯದ್ ಗೌಸ್ ಎಷ್ಟು ಹುಡುಕಿದ್ರು ಕಳ್ಳರ ಸುಳಿವು ಸಿಕ್ಕಿರಲಿಲ್ಲ ಅಕ್ಕಪಕ್ಕದ ಅಂಗಡಿಗಳ ಸಿಸಿಟಿವಿ ಪರಿಶೀಲಿಸಿದಾಗ ಕಳ್ಳರ ಚಲನವಲನ ಸುಳಿವು ಸಿಕ್ಕಿತ್ತು ಪ್ರಕರಣ ದಾಖಲಿಸಿಕೊಂಡಿದ್ದ ಕುಷ್ಟಗಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ರು ಸದ್ಯ ಬಂಧಿತರು ಎಟಿಎಂ ಹಾಗೂ ಬ್ಯಾಂಕುಗಳ ಗ್ರಾಹಕರ ಸೂಗಿನಲ್ಲಿ ಹುಂಚು ಹಾಕಿ ಕಳುವು ಮಾಡುತ್ತಿದ್ರು ಇತ್ತೀಚೆಗೆ ಇಳಕಲ್ನಲ್ಲಿ ಗ್ರಾಹಕನ ಗಮನ ಬೇರೆಡೆ ಸೆಳೆದು ಕಳುವು ಮಾಡಲು ಯತ್ನಿಸಿದ ಪ್ರಕರಣದಲ್ಲಿ ಕೆಲವು ಕಳ್ಳರು ಸಿಕ್ಕಿಬಿದ್ದಿದ್ರು ಈ ವೇಳೆ ವಿಚಾರಣೆಯಲ್ಲಿ ಕುಷ್ಟಗಿಯಲ್ಲಿ ಕಳುವು ಮಾಡಿರುವ ವಿಷಯ ಗೊತ್ತಾಗಿತ್ತು ಸದರಿ ಪ್ರಕರಣದಲ್ಲಿ ತಮಿಳುನಾಡು ಮೂಲದ ಕಳುವು ಪ್ರಕರಣದಲ್ಲಿ ಈ ಆರೋಪಿಗಳನ್ನು ಬಂಧಿಸಲಾಗಿದೆ ಬೇಸಿ ಮಾಲ್ಗಿತ್ತಿ ಎಸ್9 ಟಿವಿ ಕುಷ್ಟಗಿ